ಬಿಎನ್ ಬಚ್ಚೇಗೌಡ ಅವರ ಮಗನೇ ಶರತ್ ಕುಮಾರ್ ಬಚ್ಚೇಗೌಡ. ಇವರಿಗೆ ಈಗ 37 ವರ್ಷ. ಸುಮಾರು ವರ್ಷಗಳಿಂದ ಹೊಸಕೋಟೆ ಕ್ಷೇತ್ರವನ್ನು ಬಚ್ಚೇಗೌಡ ಕುಟುಂಬದವರು ನಡೆಸುತ್ತಿದ್ದರು. ಯಾವಾಗ ಎಂಟಿಬಿ ನಾಗರಾಜ್ ಅಖಾಡಕ್ಕೆ ಇಳಿತಾರೋ ಆಗ ಹೊಸಕೋಟೆ ಕ್ಷೇತ್ರವು ಬಿಎನ್ ಬಚ್ಚೇಗೌಡ ಅವರ ಕುಟುಂಬದಿಂದ ಕೈಜಾರಿ ಹೋಗುತ್ತದೆ. ನಂತರ 2019ರಲ್ಲಿ ಶರತ್ ಅವರು ಎಂಟಿಬಿ ನಾಗರಾಜ್ ಅವರನ್ನು ಸೋಲಿಸಿ ಮತ್ತೆ ಹೊಸಕೋಟೆ ಕ್ಷೇತ್ರವನ್ನು ತಮ್ಮ ಕೈ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರೆ. ಶರತ್ ಅವರು ತಮ್ಮ ವ್ಯಾಸಂಗವನ್ನು ಪಿಇಎಸ್ ಟೆಕ್ನಿಕಲ್ ಕಾಲೇಜ್ನಲ್ಲಿ ಬಿಇ ಮುಗಿಸಿಕೊಂಡು ನಂತರ ಅಮೆರಿಕದಲ್ಲಿ ಎಂಎಸ್ ಮಾಡಿದ್ದಾರೆ. ಬೆಂಗಳೂರಿಗೆ ಬಂದ ನಂತರ ಇವರು 2011ರಲ್ಲಿ ಪ್ರತಿಭಾ ಅವರನ್ನು ಮದುವೆಯಾಗಿದ್ದಾರೆ. ಪ್ರತಿಭಾ ಮತ್ತು ಶರತ್ ಅವರ ಜೋಡಿ ಸೂಪರ್ ಜೋಡಿ ಎಂದು ಹೊಸಕೋಟೆ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಪ್ರತಿಭಾ ಅವರು ಶರತ್ ಅವರ ಜೊತೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈಗ ಶರತ್ ಅವರು ರಾಜಕೀಯದಲ್ಲಿ ಬ್ಯುಸಿ ಇರೋ ಕಾರಣ ಅವರೆಲ್ಲ ಬಿಸಿನೆಸ್ ನೋಡಿಕೊಳ್ಳುತ್ತಿರುವುದು ಪ್ರತಿಭಾ ಅವರೇ. ಶರತ್ ಮತ್ತು ಪ್ರತಿಭಾ ಅವರ ಆಸ್ತಿ ಕೇಳಿದ್ರೆ ಶಾಕ್ ಆಗ್ತೀರಾ, ಅದು ಬರೋಬರಿ 112 ಕೋಟಿ. ಶರತ್ ಬಚ್ಚೇಗೌಡ ಅವರು ಹೆಚ್ಚುವರಿ ಇನ್ವೆಸ್ಟ್ಮೆಂಟ್ ಅನ್ನು ರಿಯಲ್ ಎಸ್ಟೇಟ್ ನಲ್ಲಿ ಮಾಡಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೆ ಮರೆಯದೆ ಕಮೆಂಟ್ ಮಾಡಿ.